ಬೇರನ್ನು ಕೊಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ದುಡ್ಡು ಅಥವಾ ಏನನ್ನು ಅಪೇಕ್ಷಣೆ ಪಡದೆ ಬರೀ ಅವರ ಔಷಧಿಯನ್ನು ಕೊಡ್ತಾರೆ. ಆ ಔಷಧಿಯನ್ನು ತೆಗೆದುಕೊಂಡು ಈ ದೇವಸ್ಥಾನಕ್ಕೆ ಒಂದು ಕಾಯಿನೋ ಏನು ಒಡೆಸ್ಕೊಂಡು ಹೋದ್ರಾಯ್ತು. ಅವರಿಗೆ ಆರಾಮಾದ ಮೇಲೆ ಬೇಕಾದ್ರೆ ಅಥವಾ ಅವ್ರು ಮೊದಲೇ ತಂದ್ರೆ ಅದರನ್ನು ಒಡೆದು ಅವರಿಗೆ ಪ್ರಸಾದದ ರೀತಿಯಲ್ಲಿ ಆ ಹಣ್ಣು ಕಾಯಿಯನ್ನು ಕೊಡ್ತೇವೆ. ಅವರು ನಿಮಗೆ ಸಾಧಾರಣವಾಗಿ ಇಲ್ಲಿ ಬಂದ್ರೆ ಅವರಿಗೆ ನೀವು ನಂದನ್ ನೀಲೇಕಣಿ ಅಂತ ನೀವು ಅವರನ್ನು ಕಂಡುಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಬಂದು ಹೋಗ್ಬಿಡ್ತಾರೆ. ಓಹೋಹೋ, ಅಂದ್ರೆ ಅಷ್ಟು ಸಿಂಪಲ್ ಆದ ಹೇಗೆ? ಅಷ್ಟು ಸಿಂಪಲ್ ಆಗಿ ಅಂದ್ರೆ ಈ ಸಾದಾ ಜನರ ಹಾಗೆ ಬಂದು ಅವರಷ್ಟೊತ್ತಿಗೆ ಅವರು ಏನು ಪೂಜೆ ಇಲ್ಲ ಭಾಗವಹಿಸಿ ಹೋಗ್ತಾ ಇರ್ತಾರೆ. ಓಹೋ, ಹಲೋ, ಹಾಯ್, ನಮಸ್ಕಾರ, ನಾನು ಸತೀಶ್ ಭಟ್, ನೀವು ನೋಡ್ತಾ ಇದ್ದಾರೆ ಮಸಾಲ ಚಾಯ್ ಮೀಡಿಯಾ. ನಾವಿವತ್ತು ಶಿರಸಿಯ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನಗಳಲ್ಲಿ ಒಂದಾದಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ನೀಲೇಕಣಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಬರುವಾಗ ನಾವು ಸ್ವಲ್ಪ ಏರಿಳಿತವನ್ನು ನೋಡಬೇಕಾಗತ್ತೆ. ಎತ್ತರದಿಂದ ಬಂದು ಹೀಗೆ ಸ್ಟೆಪ್ಸನ್ನು ಇಳ್ಕೊಂಡು ಹೋಗಬೇಕು. ಹಾಗೆ ಇಲ್ಲಿಗೆ ಬಂದರೆ ನೋಡಿ, ನೀವು ಕಾಣ್ಬೋದು ಸುತ್ತಲೂ ತೋಟ ಇದೆ, ಹಾಗೆಯೇ ಹಿಂದ್ಗಡೆ ಬೆಟ್ಟ ಇದೆ. ಕಂಪ್ಲೀಟ್ ಪರಿಸರದ ಮಧ್ಯದಲ್ಲಿ ನಿರ್ಮಿತವಾಗಿರುವಂತಹ ಒಂದು ದೇವಸ್ಥಾನ ಇದು. ನಾವು ಕೆಳಗಡೆ ಬರ್ತಾ ಇದ್ದಂಗೆ ಇಲ್ಲಿ ಕಾಣಿಸುವಂಥದ್ದು ಅಂದರೆ ಶುಭ್ರವಾಗಿರುವಂತಹ ಒಂದು ಕೆರೆ. ಇಲ್ಲೇ ಮುನ್ಸೂಚನೆಯನ್ನು ಬರೆದಿದ್ದಾರೆ, ಈ ಕೆರೆಯಲ್ಲಿ ಯಾರೂ ಕೂಡ ಕಾಲನ್ನ ಮುಖವನ್ನು ತೊಳಿಬಾರ್ದು ಹಾಗೂ ಟಚ್ ಕೂಡ ಮಾಡಬಾರ್ದಂತ. ತುಂಬ ಸುಂದರವಾಗಿರುವಂತಹ ದೇವಸ್ಥಾನ ಇದು. ಸುಬ್ರಹ್ಮಣ್ಯನ ದೇವಸ್ಥಾನ ಅಂತಂದರೆ ನಾಗದೇವರಿಗೆ ಸಂಬಂಧಪಟ್ಟಿದ್ದು. ತುಂಬ ಮಂದಿ ನಾಗದೋಷ ಇರುವವರು ಹಾಗೂ ಸುಬ್ರಹ್ಮಣ್ಯನನ್ನು ಅನುಸರಿಸ್ತಾ ಇರುವವರು ಮತ್ತು ಪೂಜಿಸ್ತಾ ಇರುವವರು ಈ ದೇವಸ್ಥಾನವನ್ನು ಹುಡ್ಕೊಂಡು ಬರ್ತಾರೆ ಇಲ್ಲಿ. ಬನ್ನಿ, ನಾವು ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡೋಣ. ನಮಸ್ಕಾರ, ನಿಮ್ಮ ಹೆಸರು? ರಾಮಚಂದ್ರ ಬೋರ್ಕರ್ ಅಂತ ಹೇಳ್ಕೊಂಡು. ಓಹೋ, ಯಾವ್ರು ನಿಮ್ಮದು? ನಮ್ಮ ಶಿರ್ಸೇನಾಯ್ತು. ಹೌದಾ, ಈ ದೇವಸ್ಥಾನದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು, ಏನು ಪ್ರಸಿದ್ಧಿ ಇದಕ್ಕೆ? ಇದು ಅಂದರೆ ಇದು ಸೃಷ್ಟಿ ಟೈಮಿಗೆ ಇಲ್ಲಿ ತುಂಬ ಜನ ವಿಸಿಟ್ ಮಾಡ್ತಾರೆ ಮತ್ತು ಒಳ್ಳೆ ನಂಬಿಕೆನೇ ಇದೆ ಈ ಸ್ಥಳದಲ್ಲಿ. ಮತ್ತು ಬೇರೆ ಬೇರೆ ಊರಿಂದನೂ ಬರ್ತಾರೆ ಈ ಜನ ಇದು ವೀಕ್ಷಣೆ ಮಾಡಲಿಕ್ಕೆ. ಅಂದರೆ ಭಕ್ತಾದಿಗಳು ತುಂಬ ಜನ ಇದ್ದಾರೆ. ಓ, ನಾಗದೇವರ ಇದು? ಹಾಂ, ನಾಗದೇವರ. ಓಹೋಹೋ, ಇಲ್ಲಿ ಯಾವೆಲ್ಲ ನಂಬಿಕೆ ಇದೆ? ನಂಬಿಕೆ ಏನಂದ್ರೆ ನಾವು ಭಕ್ತರಾಗಿದ್ದಾಗ ಯಾವೆಲ್ಲ ನಂಬಿಕೆನ ಇಟ್ಕೋಬೋದು? ನಂಬಿಕೆ ಅಂದರೆ ಇವಾಗ ನಾಗರದು ಇದು ದೋಷ ಇರ್ತದೆ, ನಾಗ ದೋಷ ನಿವಾರಣೆ ಸಲುವಾಗಿ ಇಲ್ಲಿ ಬಂದ್ಕೊಂಡು ತಮಗೆ ಕೋರಿಕೆ ಏನಿದೆಯಲ್ಲ ಇಲ್ಲಿ ಬಂದ್ಕೊಂಡು ಸಲ್ಲಿಸೋಗ್ತಾರೆ. ಒಂದು ಕೋರಿಕೆಯಲ್ಲಿ ಈಡೇರ್ತ ಅನ್ನೋ ಒಂದು ನಂಬಿಕೆ? ಹಾಂ, ಕೋರಿಕೆ ಈಡೇರ್ತದೆ ಅಂತ ಹೇಳ್ಕೊಂಡು ನಂಬಿಕೆ ಇದೆ. ಇಲ್ಲಿ ಡಿಸೆಂಬರ್ ಅದಕ್ಕೆ ಚಂಪಾ ಸೃಷ್ಟಿ ಅಂತ ಹೇಳ್ಕೊಂಡು ಒಂದು ದೊಡ್ಡ ಆ ಟೈಮಿಗೆ ದೊಡ್ಡ ಹಬ್ಬನ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಜಾತ್ರೆನ ಆಗುತ್ತೆ. ದ್ವಾರಪಾಲಕರಾಗಿ ನಂದಿ ದೇವರಿದೆ ಅಲ್ಲಿ. ದೇವರನ್ನೇ ಗಮನಿಸ್ತಾ ಮತ್ತು ತನ್ನ ಗಮನವನ್ನು ಕೇಂದ್ರೀಕರಿಸಿರುವಂತಹ ಬಸವ ಅಥವಾ ನಂದಿ ಅಂತ ಕರೀತಾರಲ್ವ, ಹಾಗೆಯೇ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ ನಾವು. ಗುರುಗಳೇ, ನಮಗೆ ನಮಸ್ಕಾರ ನಮ್ಮ ಕಡೆಯಿಂದ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಭಟ್ಟ. ರಾಘವೇಂದ್ರ ಭಟ್ಟಳ. ಓಕೆ, ಇವಾಗ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಎಷ್ಟು ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ? ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅಂತ ಇದು. ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ, ಇದು ನೀಲೇಕಣಿ ಅಂತ ಒಂದು ಕುಟುಂಬದವರು ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನ ಇದು. ಮತ್ತೆ ಈ ದೇವರ ಒಂದು ವೈಶಿಷ್ಟ್ಯ ಏನು ಮತ್ತೆ ಯಾವ ರೀತಿ ಪೂಜೆಗಳು ನಡೆಯುತ್ತೆ ಅದಕ್ಕೆ? ಇಲ್ಲಿ 1830 ಸ್ಥಾಪನೆ ಆಗಿರುವಂತಹ ದೇವರು ಇದು. ಒಂದು ಕುಟುಂಬದ ಮನೆತನದ ದೇವಸ್ಥಾನ ಇದು. ಯಾವುದೇ ಸರ್ಕಾರಕ್ಕೆ ಅಥವಾ ಇದಕ್ಕೆ ಆಡಳಿತಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು. ಒಬ್ಬರದ್ದೇ ಮನೆಯಿಂದ ನಡೆಯುವಂತ ದೇವಸ್ಥಾನ ಇದು. ಈಗ ಇಲ್ಲಿ ಸುತ್ತಮುತ್ತಲು ಇರುವಂತಹ ತೋಟಗಳೆಲ್ಲ ಒಬ್ಬರಿಗೆ ಸೇರಿರುವಂತ? ಅದೇ, ಇಲ್ಲಿ ಮೇಲೆ ಮನೆ ಕಾಣುತ್ತದಿಲ್ಲ, ನೀವು ಇಳಿಬೇಕಾದ್ರೆ ಎಡಗಡೆ ನೋಡಿದ್ವಿ, ಎಡಗಡೆ ಆ ಮನೆಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಉದಯ ನೀಲೇಕಣಿ ಅಂತವ ಅವರು ಈಗ ಇದರ ಧರ್ಮದರ್ಶಿಗಳು. ಅವರು ಇದರದ್ದೆಲ್ಲ ಪೂಜೆ ಪುನಸ್ಕಾರಗಳದ್ದೆಲ್ಲ ಜವಾಬ್ದಾರಿಗಳನ್ನು ಅವರೇ ನೋಡ್ಕೊಳ್ತಾರೆ. ಓಹೋ, ಕಂಪ್ಲೀಟ್ ಆಗಿ ಅಲ್ವಾ. ಆದರೂ ಕೂಡ ಭಕ್ತಾದಿಗಳಿಗೆ ಮತ್ತು ಪಬ್ಲಿಕ್ಗೆ ನೋಡುವ ಒಂದು ಅವಕಾಶ ಮತ್ತೆ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಮನೆ ದೇವರು ಅಂತ ಅವರಿಗೆ ಹೇಳ್ತಾರೆ. ಅದು ಅವ್ರ ಮನೆ ದೇವರು. ಮನೆ ದೇವರ? ಆದ್ರೆ ಇಲ್ಲಿ ಸಾರ್ವಜನಿಕರೆಲ್ಲರೂ ಇಲ್ಲಿ ಬಂದು ಏನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು. ಹಾಗಿದ್ರೆ ಇದು ಒಂದು ಎಷ್ಟು ವರ್ಷ ಇತಿಹಾಸ ಆಯ್ತು ಹಾಗಿದ್ರೆ? 1830 ಈಗ 2030 ಬಂದ್ರೆ ಸುಮಾರು ಒಂದು 200 ವರ್ಷದ ಇತಿಹಾಸಗಳು. ಈಗ ಹಂತ ಹಂತವಾಗಿ ಇದಕ್ಕೆ ಜೀರ್ಣೋದ್ಧಾರ ಅಥವಾ ದೇವಸ್ಥಾನವನ್ನು ಸ್ವಲ್ಪ ಈ ದೇವಸ್ಥಾನ ಸ್ವಲ್ಪ ಹಳೇದಾಗಿ ಸೋರ್ತಾ ಇತ್ತು, ಅದರದ್ದು ರೀಕನ್ಸ್ಟ್ರಕ್ಷನ್ ನಡೀತಾ ಉಂಟ. ಓಹೋಹೋ, ಈಗ ಪೂಜೆ ಪುನಸ್ಕಾರಗಳು ಹೇಗೆ ನಡೀತದೆ? ಬೆಳಗಿಂದ ಎಷ್ಟು ಸಲ? ಬೆಳಗ್ಗೆ ಅಭಿಷೇಕಾದಿಗಳಾಗಿ 8 ಗಂಟೆ ನಂತರ ಹಣಕಾಯಿಗಳು ಪ್ರಾರಂಭ ಆಗ್ತದೆ ಸಾರ್ವಜನಿಕರಿಗೆ. ಮತ್ತೆ 12:30 ತನಕ ಇರ್ತದೆ. 12:30 ನಂತರ ಊಟದ ಸಲುವಾಗಿ ಬಂದಿರ್ತದೆ ದೇವಸ್ಥಾನ. ಮತ್ತೆ 4:30 ನಂತರ ಓಪನ್ ಆಗ್ತದೆ. 7:30 ತನಕ ಇರ್ತದೆ. ಅಭಿಷೇಕ, ಅರ್ಚನೆ, ಹಣಕಾಯಿ ಇಂತ ಪೂಜೆಗಳು ನಡೆಯುತ್ತೆ. ಅದ್ರ ಬಿಟ್ಟು ಆಶ್ಲೇಷಾವಲಿ ಇಂತ ಪೂಜೆಗಳು ಈ
ಯಾವ್ದಾದ್ರು ಜ್ಯೋತಿಷರಿಂದ ಸೂಚಿಸಲ್ಪಟ್ಟು ನಡೆಸುವಂಥ ಆಶ್ಲೇಷ ಬಲಿ ಇಂಥ ಪೂಜೆಗಳನ್ನು ಮಾಡಿಕೊಡ್ತೇವೆ. ಮಾಡ್ತಾರಲ್ವಾ, ಓಕೆ. ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟು ಅಥವಾ ನಾಗರಿಗೆ ಸಂಬಂಧಪಟ್ಟು ಯಾವ್ದಾದ್ರು ದೋಷಗಳಿದ್ರೆ ಅದಕ್ಕೆ ಸೂಚಿಸಲ್ಪಟ್ಟಂತ ಯಾವುದೇ ಪೂಜೆಗಳಿದ್ರೆ ಇಲ್ಲಿ ನಾವು ಮಾಡಿಕೊಡ್ತೀವಿ. ಓಕೆ ನೋಡಿ, ಒಂದು ಶಾಂತವಾಗಿ ಇರುವಂತಹ ಮತ್ತೆ ಯಾವುದೇ ಒಂದು ಗಲಾಟೆಗಳಿಲ್ಲ ಇಲ್ಲಿ, ಅಷ್ಟು ಪರಿಸರದ ಮಧ್ಯದಲ್ಲಿದೆ. ತುಂಬಾ ಖುಷಿಯಾಗುವಂತಹ ದೇವಸ್ಥಾನ ಇದು, ಮತ್ತೆ ತುಂಬಾ ಸ್ಪೇಷಿಯಸ್ ಆಗಿದೆ. ಕಾರಣ ಏನಂತಂದ್ರೆ ಭವ್ಯವಾಗಿ ಇದನ್ನ ಕಟ್ಸಿದ್ದಾರೆ ನೋಡಿ. ಒಂದು ಕುಟುಂಬದವರೇ ಇದನ್ನು ಕಟ್ಟಿಸಿ ಮುಂದುವರ್ಸ್ಕೊಂಡು ಹೋಗಿ ಪೂಜೆನ, ಆಮೇಲೆ ಭಕ್ತಾದಿಗಳ ಒಂದು ಸಹಕಾರದಿಂದ ಅದನ್ನು ಇನ್ನೂ ಭವ್ಯವಾಗಿ ಮಾಡಿರುವಂಥ ದೇವಸ್ಥಾನಗಳಂದರೆ ತುಂಬಾ ಕಡಿಮೆ ಇರುತ್ತೆ. ಅಂತಹ ಒಂದು ದೇವಸ್ಥಾನಗಳಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಶಿರಸಿ ನೀಲೇಕಣಿ ಹತ್ತಿರ ಇರುವಂಥದ್ದು ಬಹಳ ಅದ್ಭುತವಾಗಿದೆ. ಬಂದು ನೀವು ಒಂದು ಸಲ ವಿಸಿಟ್ ಕೊಡಲೇಬೇಕು ಆ್ಯಕ್ಚುಲಿ, ಅಷ್ಟು ಚೆನ್ನಾಗಿದೆ. ಮುಖಮಂಟಪ ಈ ಎಲ್ಲ ಒಂದು ಭವ್ಯವಾದ ಅಲಂಕಾರಗಳು ಹಾಗೆಯೇ ಉಳಿಸ್ಕೊಂಡಿದ್ದಾರೆ, ಇದರಲ್ಲಿ ಯಾವುದೇ ಒಂದು ಸಮಸ್ಯೆಗಳಿಲ್ಲ. ರೀಸೆಂಟಾಗಿ ಆಗಿರುವಂಥದ್ದು ಪಟ್ರೆ, ನಮಗಾಗಿ ಯಾವ ಅರ್ಚನೆಯನ್ನು ಮಾಡಿಸ್ಬೋದು? ಅಡ್ಡಿಲ್ಲ, ಖಂಡಿತ. ವಿಶೇಷೇಣ ವಿಶಿಷ್ಟಾಯ ಪುಣ್ಯಾಯಂ ಈ ನೀರನ್ನಲ್ಲಿ ಬಿಡಿ. ಪುಣ್ಯಾಯಂ ಪುಣ್ಯಕಾಲ ದೇಶಾಗ್ರಹಣ ಶುಭ ಏಕಾದಶ ಸ್ಥಾನ ಫಲಭಾಪ್ತ್ಯರ್ಥಂ ಸುಬ್ರಹ್ಮಣ್ಯೇಶ್ವರ ವಿಶ್ವತಃಪಾತ ಸಂಬಾಹುಭ್ಯಾ ನಮತಿ ಸಂಪತ ತ್ರೈದ್ಯಾ ವಾ ಪೃಥಿವೀ ಜನಯನ್ ದೇವ ಏಕಃ ಧಾತಾರಾತಿ ಸವಿತೇ ತಂಜುಷಂತಾಂ ಪ್ರಜಾಪತಿ. ಈಗ ಎದುರುಗಡೆ ಬರುವಾಗ ಒಂದು ಕೆರೆಯನ್ನ ನಾವು ನೋಡಿದ್ವಿ, ಫುಲ್ ನೀರು ಇರುವಂತದ್ದು, ಶುಭ್ರವಾಗಿರುವಂತದ್ದು. ಎರಡು ಕೊಳ ಇದೆ. ಓಕೆ, ಎರಡು ಕೊಳ ಇದೆ ಅಲ್ಲಿ. ಇದು ಎರಡು ಕೊಳ ಇದೆ, ಅದಂದ್ರೆ ಎರಡಲ್ಲ, ಒಂದೇ ಆಗಿತ್ತು. ಅದು ನೀರು ಹರಿದು ಹೋಗುವಂತ ಜಾಗ. ಆ ಜಾಗದಲ್ಲಿ ಈಗ ಇರುವ ಮೂರ್ತಿ ಅಂದ್ರೆ ಕಲ್ಲಿನ ಮೂರ್ತಿ ಇದು. ಅದು ಒಂದು ಕುಟುಂಬದವರಿಗೆ, ಅವರಿಗೆ ಮಕ್ಕಳಿಲ್ಲಾಗಿತ್ತು ಅಂದ್ರೆ ಆ ನೀಲೇಕಣಿ ಅಂತ ಅವರಿಗೆ, ಅವರು ಘಟ್ಟ ತೆಳಗೆ ಅಂದ್ರೆ ಹೊನ್ನಾವರದ ಸೈಡ್ ನಿಂದ ಅವರಿಗೆ ಅವ್ರ ಕನಸಿನಲ್ಲಿ ಅದು ಕಂಡು ಅವರು ಇಲ್ಲಿ ಬಂದು ಈ ಸ್ಥಳದಲ್ಲಿ ಅದರನ್ನ ಪ್ರತಿಷ್ಠೆ ಮಾಡಿದ್ರು ಅಂತ ಪ್ರತೀತಿ ಇದೆ. ಇದು ನೀಲೇಕಣಿ ಫ್ಯಾಮಿಲಿ ಅಂದ್ರೆ ನಂದನ್ ನೀಲೇಕಣಿ ಸಂಬಂಧಪಟ್ಟಂತಹ ದೇವಸ್ಥಾನ. ನೀವು ಅದಕ್ಕೆ ಹೆಚ್ಚಿನ ಮಾಹಿತಿ ಇದು ಬೇಕಾದಲ್ಲಿ ಇಲ್ಲಿ ಉದಯ ನೀಲೇಕಣಿ ಅಂತ ಅವರ ಫ್ಯಾಮಿಲಿ ಅವರು ಇರ್ತಾರೆ, ಅವರನ್ನ ವಿಚಾರ ಮಾಡಿದ್ರೆ ಈ ದೇವಸ್ಥಾನದ ಪೂರ್ತಿ ಏನು ಇತಿಹಾಸಗಳಿದೆ ಏನು ಅದೆಲ್ಲದೂ ನಿಮಗೆ ತಿಳಿದು ಬರುತ್ತೆ. ಓ, ನಂದನಿಲಿಕ್ಕಣಿ ನಮ್ಮ ಇನ್ಫೋಸಿಸ್ ಕೋಫೌಂಡರ್ ಇದಾರಲ್ಲ. ಹೌದೌದು. ಓಹೋ, ಆಯ್ತು. ಈಗ ಅವಕಾಶ ಸಿಕ್ಕರೆ ಅವ್ರ ಹತ್ರದಿಂದ ನಮ್ಮ ಮಾಹಿತಿಯನ್ನ ಭಕ್ತಾದಿಗಳು ಕಲೆಕ್ಟ್ ಮಾಡಬಹುದು, ನಾವು ಕೂಡ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ನಾನು ಇಲ್ಲಿ ಬಂದಾಗ ಒಬ್ಬ ಭಕ್ತರು ಸರ್ಪದೋಷದ ಬಗ್ಗೆ ಏನೋ ಮಾಹಿತಿಯನ್ನು ಕೇಳ್ತಾ ಇದ್ರು, ಏನದು? ಅದು ಸರ್ಪ ಹುಣ್ಣು ಅಥವಾ ಸರ್ಪ ಸುತ್ತು ಅಂತ ಆಗುತ್ತೆ. ಅದೇನು ಚರ್ಮ ಕಾಯಿಲೆ. ಅದಕ್ಕೆ ಇಲ್ಲಿ ಆ ಉದಯ ನೀಲೇಕಣಿ ಅಂತ ಧರ್ಮದರ್ಶಿಗಳಿದ್ದಾರೆ. ಯಾರವರು? ಅವರು ಈ ದೇವಸ್ಥಾನದ ಧರ್ಮದರ್ಶಿಗಳು. ಈ ನಂದನ ನೀಲೇಕಣಿ ಅವರ ಸಂಬಂಧಿಕರಾಗುತ್ತಾರೆ, ಅವ್ರ ಮನೆಯವರು. ಅದಕ್ಕೆ ಬೇರನ್ನು ಕೊಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ದುಡ್ಡು ಅಥವಾ ಏನನ್ನೂ ಅಪೇಕ್ಷಣೆ ಪಡದೆ ಬರೀ ಅವರ ಔಷಧಿಯನ್ನು ಕೊಡ್ತಾರೆ. ಆ ಔಷಧಿಯನ್ನು ತೆಗೆದುಕೊಂಡು ಈ ದೇವಸ್ಥಾನಕ್ಕೆ ಒಂದು ಕಾಯಿನೋ ಏನು ಒಡಿಸ್ಕೊಂಡು ಹೋದ್ರಾಯ್ತು. ಅವರಿಗೆ ಆರಾಮಾದ ಮೇಲೆ ಬೇಕಾದ್ರೆ ಅಥವಾ ಅವ್ರು ಮೊದಲೇ ತಂದ್ರೆ ಅದರನ್ನು ಒಡೆದು ಅವರಿಗೆ ಪ್ರಸಾದದ ರೀತಿಯಲ್ಲಿ ಆ ಹಣ್ಣು ಕಾಯಿಯನ್ನು ಕೊಡ್ತೇವೆ. ಈಗ ಅದು ಯಾವ ಸಮಯದಲ್ಲಿ ಬಂದ್ರೆ ಸಿಗುತ್ತೆ? ಅದು ಬೆಳಗ್ಗೆ 9:30 ನಂತರ ಸೂರ್ಯ ಅಸ್ತದ ಒಳಗೆ ಅಂದ್ರೆ 6 ಗಂಟೆ ಒಳಗಡೆ ಬಂದ್ರೆ ನಿಮಗೆ ಆದವರೇ ಬರಬೇಕು. ಯಾರಿಗೆ ಚರ್ಮದ ಕಾಯಿಲೆ ಆಗಿದೆಯೋ, ಅಂದ್ರೆ ಮೊದಲೆಲ್ಲ ಬೇರೆಯವರು ಬಂದ್ರು ಕೊಡ್ತಿದ್ರು, ಯಾವ್ದಾವ್ದು ಕಾರಣಕ್ಕೆ ಯಾವ್ದಾವ್ದು ಅದು ಸರ್ಪ ಸುತ್ತ ಅಲ್ಲದ್ದೇ ಹೋದ್ರು ಅದಕ್ಕೆ ಔಷಧಿಯನ್ನು ಅವರು ತೆಗೆದುಕೊಂಡ್ಲಿಕ್ಕೆ ಹೋಗ್ಲಿಕ್ಕೆ ಹಂಕಿದ್ರು. ಅದಾದ ಮೇಲೆ ಏನು ಅಂದ್ರೆ ಯಾರು ಆಗಿದೆಯೋ ಅದು ಅವ್ರು ಬಂದ್ರೆ ಅದಕ್ಕೆ ಅದನ್ನು ನೋಡಿ ಅವರು ಔಷಧಿಯನ್ನ ಬೇರನ್ನು ಕೊಡ್ತಾರೆ. ಅದು ಅವ್ರು ಹೇಳದ ಹಾಗೆ ಅದಕ್ಕೆ ಏನು ಪಥ್ಯ ಏನಿದೆಯೋ ಅದರನ್ನು ಮಾಡಿದ್ರೆ ಅದು ಆರಾಮಾಗತ್ತೆ. ಧನ್ಯವಾದ. ಇನ್ಫೋಸಿಸ್ ಕೋಫೌಂಡರ್ ಇದ್ದಾರೆ ನಂದನ್ ನೀಲೇಕಣಿ ಅವರು, ಅವರು ಬರ್ತಾ ಇರ್ತಾರ ಹೇಗೆ ದೇವಸ್ಥಾನಕ್ಕೆ? ಅವರ ಮನೆ ದೇವಸ್ಥಾನ ಆಗಿದ್ದಕ್ಕೆ ಅವರಿಗೆ ಏನಾದ್ರೂ ಇಲ್ಲಿ ಟೈಮ್ ಸಿಕ್ಕಿ ಅಥವಾ ಪೂಜೆ ವ್ಯವಸ್ಥೆಗಳಿದ್ದಾಗ ಬಂದು ಇಲ್ಲಿ ದರ್ಶನವನ್ನು ಮಾಡಿ ಪೂಜೆಯನ್ನು ಮಾಡಿ ಹೋಗ್ತಾರೆ. ಅವರು ನಿಮಗೆ ಸಾಧಾರಣವಾಗಿ ಇಲ್ಲಿ ಬಂದ್ರೆ ಅವರಿಗೆ ನೀವು ನಂದನ್ ನೀಲೇಕಣಿ ಅಂತ ನೀವು ಅವರನ್ನು ಕಂಡುಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಬಂದು ಹೋಗ್ಬಿಡ್ತಾರೆ. ಓಹೋಹೋ, ಅಂದ್ರೆ ಅಷ್ಟು ಸಿಂಪಲ್ ಆದ ಹೇಗೆ? ಅಷ್ಟು ಸಿಂಪಲ್ ಆಗಿ ಅಂದ್ರೆ ಈ ಸಾದಾ ಜನರ ಹಾಗೆ ಬಂದು ಅವರಷ್ಟೊತ್ತಿಗೆ ಅವ್ರು ಏನ್ ಪೂಜೆಯಲ್ಲಿ ಭಾಗವಹಿಸಿ ಹೋಗ್ತಾ ಇರ್ತಾರೆ. ಓಹೋ, ಈ VIP ಒಂದು ಗೆಟಪ್ ಇರೋದೇ ಇಲ್ಲ. ಸಾದಾ ಜನರನ್ನ ನೀವು ಹೇಗೆ ನೋಡ್ತೀರಾ,
ಬಂದು ಒಂದು ಪಂಚೆ ಶಲ್ಯವನ್ನು ಹೊದದು, ಏನು ಪೂಜೆ ಇದೆಯೋ ಅದರನ್ನು ಮುಗಿಸ್ತಾರೆ. ಅವರು ಅಷ್ಟೊತ್ತಿಗೆ ಅವರು ವಾಪಸ್ಸು ಹೋಗ್ತಾ ಇರ್ತಾರೆ. ಓಕೆ ನೋಡಿ, ತುಂಬಿದ ಕೊಳ ತುಳುಕಲ್ಲ ಅನ್ನೋದು ಇದೇ ಒಂದು ಎಕ್ಸಾಂಪಲ್. ಥ್ಯಾಂಕ್ ಯು.